ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ, ಅಕ್ಟೋಬರ್ ತುಂಬ ಮಹತ್ವವನ್ನು ಒಳಗೊಂಡಿರುವಂತಹ ಮಾಸ. ಈ ಒಂದು 2024ರಲ್ಲೇ ಎಲ್ಲ ತಿಂಗಳುಗಳಿಗೆ ಕಂಪೇರ್ ಮಾಡಿದರೆ ಈ ಅಕ್ಟೋಬರ್ ತಿಂಗಳು ತುಂಬ ಅಂದರೆ ತುಂಬ ವಿಶೇಷ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಹ ತೀರಿಸಿಕೊಳ್ಳೋದಕ್ಕೆ ಇದು ಸಾಧ್ಯ ಆಗುವಂತಹ ತಿಂಗಳು. ನೋಡಿ, ತಿಂಗಳು ವಿಶೇಷತೆಯನ್ನು ಗಮನಿಸೋಣ. ಮಾಸ ವಿಶೇಷತೆಯನ್ನು ಗಮನಿಸಿ ಅದಾದ ನಂತರದಲ್ಲಿ ನಾವು ಈ ಗ್ರಹಗಳು ಯಾವ್ಯಾವ ತಾರೀಕಿನಲ್ಲಿ ಬದಲಾಗುತ್ತೆ ಅನ್ನೋದನ್ನು ನೋಡೋಣ. ಮಾಸ ವಿಶೇಷತೆ 2ನೇ ತಾರೀಕೆ ಮಾರ್ಲಮ್ಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ. ಈ ಮಹಾನವಮಿ ಅಮಾವಾಸ್ಯೆ ಅನ್ನುವಂಥದ್ದು ಅಥವಾ ಇನ್ನೊಂದು ಕರೀತಾರೆ ಮಾರ್ಲಮ್ಯ ಅಮಾವಾಸ್ಯೆ ಅಂತ ಕರೀತಾರೆ, ಪಿತೃಪಕ್ಷದ ಅಮಾವಾಸ್ಯೆ ಅಂತ ಕರೀತಾರೆ, ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಈ ರೀತಿಯಾಗಿ ಹಲವು ಹೆಸರಿನಿಂದ ಕರೆಸಿಕೊಳ್ಳುವಂತಹ ಈ ಅಮಾವಾಸ್ಯೆ ಬಹಳ ಅಂದರೆ ಬಹಳ ತೀಕ್ಷ್ಣವಾದದ್ದು. ನಿಮಗೇನಾದರೂ ಪಿತೃಶಾಪಗಳು, ಪಿತೃದೋಷಗಳು ಇದ್ದರೆ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಅಕ್ಟೋಬರ್ 2ನೇ ತಾರೀಕಿನಂದು ಇರುವಂಥದ್ದು. ಅದಾದ ನಂತರ 3ನೇ ತಾರೀಕಿನಿಂದ ದೇವಿ ಉಪಾಸಕರಿಗೆ ಬಹಳ ಪವಿತ್ರವಾಗಿರ್ತಕ್ಕಂತಹ ಪಕ್ಷವು ಶುರುವಾಗ್ತದೆ. ಅದೇ ನಮಗೆ ವಿಶೇಷವಾದಂತಹ ಶರನ್ನವರಾತ್ರಿ. ಶರನ್ನವರಾತ್ರಿಯು ಶುರುವಾಗುತ್ತೆ ಆ 9 ಮತ್ತು 1 ದಿವಸ 10. ವಿಶೇಷವಾದಂತಹ ಉತ್ಸವ ಜಾತ್ರೆಗಳು, ಎಲ್ಲ ಕಡೆ ಅಮ್ಮನವರ ಆರಾಧನೆಯು ತುಂಬ ಚೆನ್ನಾಗಿ ಹೋಗ್ತಕ್ಕಂತಹದ್ದು. ಆ 3ನೇ ತಾರೀಕಿನಿಂದ ಹಿಡಿದು ನಮಗೆ 12ನೇ ತಾರೀಕಿನವರೆಗೂ ಸಹ 10 ದಿವಸಗಳು ಉತ್ಸವ. ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೇವೆ. ಅಮ್ಮನವರು ತಮ್ಮೆಲ್ಲರಿಗೂ ಸಹ ಒಳಿತನ್ನ ಉಂಟು ಮಾಡಲಿ, ಜೀವನದಲ್ಲಿರುವಂತಹ ಎಲ್ಲ ತಾಪತ್ರಯಗಳು ಸಹ ನಿವಾರಣೆಯಾಗಿ ನಿಮ್ಮ ಬದುಕಿನಲ್ಲಿ ಹೊಸ ಏಳಿಗೆಯು ಶುರುವಾಗಲಿ ಅಂತ ನಾವು ಸಹ ನಿಮಗೆ ಆಶೀರ್ವಾದವನ್ನು ಮಾಡ್ತೇವೆ. ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಸಹ ನಾವು ಮಾಡ್ತೇವೆ. ಅದೇ ರೀತಿಯಾಗಿ ಇದೇ ತಿಂಗಳ ಕೊನೆಯ ದಿವಸ ನಮಗೆ ನರಕ ಚತುರ್ದಶಿ. ನೋಡಿ, ಅಕ್ಟೋಬರ್ನ ಒಂದೇ ತಿಂಗಳಲ್ಲಿ 3 ಹಬ್ಬಗಳು ಬರುವಂತಹದ್ದು, ಜೊತೆಗೆ ನಿಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು ಎಂತಹ ವಿಶೇಷವಾಗಿ ಬಂದಿದೆ. ಅದೇ ರೀತಿಯಾಗಿ ಅಷ್ಟೇ ವಿಶೇಷವಾಗಿ ನೀವು ಸಹ ಉಪಯೋಗಿಸ್ಕೊಳ್ಳಿ. ಇನ್ನು 1ನೇ ತಾರೀಕು ನವೆಂಬರ್, ಅದು ಧನಲಕ್ಷ್ಮಿ ಪೂಜೆ ಆಗುತ್ತೆ. ಅದೆಲ್ಲ ನಾವು ಮುಂದಿನ ವಿಡಿಯೋಗಳನ್ನು ನಿಮಗೆ ಅದನ್ನು ಹೇಳ್ಕೊಡ್ತಾ ಬರ್ತೇವೆ. ಇನ್ನು ಈ ಒಂದು ಮಾಸ ವಿಶೇಷತೆ ನಮಗೆ ಹಾಸನಾಂಬ ದೇವಸ್ಥಾನ, ಇದೇ ಒಂದು ಅಕ್ಟೋಬರ್ನ 24ನೇ ತಾರೀಕಿನಂದು ಹಾಸನದ ಹಾಸನಾಂಬೆಯ ದರ್ಶನವು ಶುರುವಾಗುವಂತಹದ್ದು. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆಗೆದು ಕೆಲ ದಿನಗಳು ಮಾತ್ರವೇ ದರ್ಶನಕ್ಕೆ ವ್ಯವಸ್ಥೆ ಇದ್ದು ಅದಾದ ನಂತರದಲ್ಲಿ ಪುನಃ ಇನ್ನೊಂದು ವರ್ಷದವರೆಗೂ ಸಹ ನಿಮಗೆ ದರ್ಶನದ ಭಾಗ್ಯ ಸಿಗೋದಿಲ್ಲ. ಬ್ರಾಹ್ಮಿ ವೈಣಿ ವೈಷ್ಣವಿ ಮಹೇಶ್ವರಿ ರೂಪಕದಲ್ಲಿರುವಂತಹ ಆ ಹಾಸನದ ಅಧಿದೇವತೆ ಹಾಸನಾಂಬ ದೇವಸ್ಥಾನ ಬಾಗಿಲು ಸಹ ಇದೇ ತಿಂಗಳು ತೆರೆಯುವಂಥದ್ದು. ಇದಿಷ್ಟು ಮಾಸ ವಿಶೇಷತೆಗಳಾಗುತ್ತೆ. ಇನ್ನು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. 10ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 12ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಇನ್ನು 20ನೇ ತಾರೀಕು 10ನೇ ತಿಂಗಳು 2024ಕ್ಕೆ ಕಡಗರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. ಇನ್ನು 29ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಈ ಗ್ರಹ ಸ್ಥಿತಿಗಳಿಂದಾಗಿ
ಈ ಒಂದು ಪರಿಸ್ಥಿತಿಗಳು ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ಸೂಚನೆ ಮಾಡ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿವೆ ಅನ್ನೋದನ್ನ ಗಮನಿಸೋಣ. ಈ ಒಂದು ತಿಂಗಳಲ್ಲಿ ಒಂದು ಸ್ವಲ್ಪ ನಿಮಗೆ ಹಿನ್ನಡೆ ಆಗುವ ಸಾಧ್ಯತೆಗಳಿದ್ದಾವೆ. ಹಣದ ವಿಚಾರದಲ್ಲಿ ನಿಮಗೆ ಒಂದಿಷ್ಟು ಮೋಸಗಳಾಗುವಂಥದ್ದು, ವಂಚನೆಗಳಾಗುವ ಸಾಧ್ಯತೆಗಳಿದ್ದಾವೆ. ಕಳ್ಳಕಾಕರಿಂದ ನಿಮ್ಮ ವಾಹನಗಳು ಕಳ್ಳತನ ಆಗುವ ಭೀತಿಯನ್ನ ಎದುರಿಸಬೇಕಾಗತ್ತೆ. ಸ್ವಲ್ಪ ಹುಷಾರಾಗಿ ನಿಮ್ಮ ಗುಳಿ ಬೆಲೆ ಬಾಳುವ ವಸ್ತುಗಳನ್ನ, ವಾಹನಗಳನ್ನ ಎಲ್ಲೋ ಇಡ್ತೀರಿ, ಇನ್ನೆಲ್ಲೋ ಮರಿತೀರಿ. ನಿಮ್ಮ ಅಜಾಗರೂಕತೆಯಿಂದ ಕೆಲ ನಷ್ಟವನ್ನ ಈ ಒಂದು ತಿಂಗಳಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಹುಷಾರಾಗಿರಿ. ನಿಮ್ಮ ಸ್ವಗೃಹದ ಮೇಲೆ, ನಿಮ್ಮ ಅಂದ್ರೆ ವಾಸ ಮಾಡ್ತಕ್ಕಂತಹ ಮನೆಗಳ ಮೇಲೆ ಈ ನಕಾರಾತ್ಮಕ ಶಕ್ತಿಯ ಪ್ರಭಾವಗಳು ಈ ತಿಂಗಳ ದಿಢೀರಂತೆ ಜಾಸ್ತಿ ಆಗುವ ಸಾಧ್ಯತೆಗಳಿದ್ದಾವೆ. ನೋಡಿ, ನಿಮ್ಗೆ ಅರ್ಧಾಷ್ಟಮ ಶನಿಯ ಪೀಡೆ ಬೇರೆ ಇರ್ತಕ್ಕಂಥದ್ದು, ಆದ್ರೆ ನೇರವಾದ ಗುರುವಿನ ದೃಷ್ಟಿ ಇದ್ದರೂ ಸಹ ನಿಮಗೆ ಈ ಒಂದು ಅರ್ಧಾಷ್ಟಮ ಶನಿಯ ಪೀಡೆಯ ಪ್ರಭಾವದಿಂದಾಗಿ ನಿಮ್ಮ ಅತ್ಯಂತ ಬೆಲೆ ಬಾಳುವಂತಹ ವಸ್ತುಗಳನ್ನ ಕಷ್ಟಪಟ್ಟು ಖರೀದಿ ಮಾಡಿ ಇಷ್ಟಪಟ್ಟ ಜೊತೆನಲ್ಲಿ ಇಟ್ಕೊಂಡಿರ್ತಕ್ಕಂತಹ ಕಾಪಾಡಿಕೊಳ್ಬೇಕು ಅನ್ನುವಂತಹ ವಸ್ತುಗಳನ್ನ ಕಳೆದುಕೊಳ್ಳುವ ಸಾಧ್ಯತೆಗಳು ಇದ್ದಾವೆ. ತುಂಬಾನೇ ಹುಷಾರಾಗಿ ಇರಿ. ಈ ತಿಂಗಳಲ್ಲಿ ಸ್ವಲ್ಪ ಸಾಲದ ಹೊರೆ ಜಾಸ್ತಿ ಆಗುತ್ತೆ ನಿಮಗೆ. ಅನಾವಶ್ಯಕವಾಗಿ ನೀವೇ ಸಾಲಗಳನ್ನ ಮಾಡಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಬೇಕು ಅಂದ್ರೆ ಮಾತ್ರ ಸಾಲ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಏನೋ ಮಾಡಕ್ ಹೋಗಿ, ಇನ್ನೇನಕ್ಕೂ ಆಸೆ ಬಿದ್ದು ಅದರಿಂದ ಇನ್ನೊಂದೇನೋ ಒಂದಷ್ಟು ಸಮಸ್ಯೆಗಳನ್ನ ನೀವು ತಂದು ಹಾಕೋಬೇಕಾಗತ್ತೆ. ಹಾಗಾಗಿ ಮಾಡ್ಕೊಳಕ್ ಹೋಗೋದು ಬೇಡ. ಯಾವುದೇ ಕಾರಣಕ್ಕೂ ಈ ಒಂದು ಸಂದರ್ಭದಲ್ಲಿ ನಿಮಗೆ ಯೋಚನೆ ಮಾಡಿ ನಿಮ್ಮ ಜೀವನ ಮುಂದುವರಿಸುವಂಥದ್ದು ತುಂಬಾನೇ ಉತ್ತಮವಾದ ಸಂಗತಿ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭಂಗಗಳು ಉಂಟಾಗುವಂಥದ್ದು, ಓದ್ತಾ ಇರುವಂತಹವ್ರು ನಿಮ್ಗೆ ದಿಢೀರಂತ ಯಾವುದೋ ಒಂದು ವಿಚಾರಗಳಿಗೋ ಅಥವಾ ಇನ್ಯಾವುದೋ ಒಂದು ಏನೋ ಒಂದು ಘಟನೆಗಳಿಂದಾಗಿ ನಿಮ್ಮ ವಿದ್ಯಾಭ್ಯಾಸವನ್ನು ಸ್ಥಗಿತಗೊಳಿಸತಕ್ಕಂಥ ಸಾಧ್ಯತೆಗಳಿದ್ದಾವೆ. ಆರೋಗ್ಯದ ಮೇಲೆ ಬಹಳ ಒತ್ತಡಗಳು ಬೀಳ್ತಕ್ಕಂಥದ್ದು, ಬೇರೆ ಬೇರೆಯಾಗಿರುವಂತಹ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಬೇಕಾದಂತಹ ಸಂದರ್ಭಗಳು ಬರುತ್ತವೆ, ಅನಾರೋಗ್ಯ ಕಾಡುತ್ತೆ ನಿಮಗೆ. ಕಲಾವಿದರಿಗೆ, ಕ್ರೀಡಾಪಟುಗಳಿಗೆ ಸುಮ್ಮನೆ ಕೆಲಸವಿಲ್ಲದ ವಾತಾವರಣವನ್ನ ಎದುರಿಸಬೇಕಾಗತ್ತೆ. ಅಷ್ಟೊಂದು ಚೆನ್ನಾಗಿಲ್ಲ ವೃಶ್ಚಿಕ ರಾಶಿಯವರಿಗೆ ಈ ಒಂದು ತಿಂಗಳು. ಅದರ ಜೊತೆಗೆ ಮಾಸ ಭವಿಷ್ಯ ಬೇರೆ ಚೆನ್ನಾಗಿಲ್ಲ, ಅದರ ಜೊತೆಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ಬೇರೆ. ಈ ನಾಲ್ಕನೇ ಮನೆಯ ಶನಿಯ ಪ್ರಭಾವ ನೇರವಾಗಿ ನಿಮ್ಮ ಸುಖ ಸ್ಥಾನಕ್ಕೆ ಒಂದು ಪೆಟ್ಟನ್ನು ಕೊಡುತ್ತೆ. ನೀವು ಯಾವ್ದ್ರಲ್ಲಿ ನೆಮ್ಮದಿ ಕಂಡುಕೋಬೇಕು, ಯಾವ್ದ್ರಲ್ಲಿ ಸೌಖ್ಯ ಕಂಡುಕೋಬೇಕು, ಯಾವ್ದ್ರಲ್ಲಿ ಸುಖ ಕಂಡುಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂತಹ ವಸ್ತುಗಳಿಂದ, ಅಂತಹ ವಿಚಾರಗಳಿಂದ, ಅಂತಹ ವ್ಯಕ್ತಿಗಳಿಂದಾನೇ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ತಾಯಿಯ ಅನಾರೋಗ್ಯ ನಿಮ್ಗೆ ತಾಯಿಗೆ ಅಷ್ಟೊಂದು ಶುಭವಾದ ವಾತಾವರಣ ಅಲ್ಲ. ಜೊತೆಗೆ ಶನಿ ಈಗ ವಕ್ರೀಗತ ಬೇರೆ ಆಗೋಗ್ಬಿಟ್ಟಿದ್ದಾರೆ. ಅದು ನವೆಂಬರ್ ಕೊನೆ ವಾರದಲ್ಲಿ ಅದು ವಕ್ರತ್ವ ತ್ಯಾಗ ಸಹ ಆಗುತ್ತದೆ. ಅದಕ್ಕೆ ಸಪ್ರೇಟ್ ಆಗಿ ಇನ್ನೊಂದು ವಿಡಿಯೋವನ್ನು ಮಾಡಿ ಆಗ ಯಾವ ಒಂದು ರಾಶಿಗಳಿಗೆ ಒಳ್ಳೆದಿದೆ, ಯಾವ ರಾಶಿಗಳಿಗೆ ಕೆಡಕಿದೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ಸಹ ನೋಡೋಣ. ಈ ಒಂದು ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಅರ್ಧಾಷ್ಟಮ ಶನಿಯ ಪ್ರಭಾವ, ಒಂದಿಷ್ಟು ತೊಂದರೆಗಳು, ತಾಪತ್ರಗಳು ಇದ್ದಾವೆ. ಆದರೂ ಸಹ ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಆ ಜನ್ಮಜಾತಕದಲ್ಲಿ ಏನಾದರೂ ನಿಮಗೆ ಅಷ್ಟಕ ವರ್ಗದಲ್ಲಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳು ಬಂದಿದ್ರೆ ಆ ಶನಿ ಪ್ರಭಾವ ಕಡಿಮೆ ಆಗುತ್ತೆ. ಶನಿ ನಿಮ್ಗೆ ಅಷ್ಟೊಂದು ತೊಂದರೆ ತಾಪತ್ರ ಕೊಡುತ್ತಿಲ್ಲ. ಅದಕ್ಕಿಂತ ಕಡಿಮೆ ಅಂದ್ರೆ 3, 2, 0, 1 ಈ ರೀತಿಯಾದಂತಹ ಬಿಂದುಗಳನ್ನು ಹೊಂದಿದ್ರೆ ವಿಪರೀತವಾದಂತಹ ಹಿಂಸೆಗಳನ್ನ ಅನುಭವಿಸಬೇಕಾಗ್ತದೆ. ಹುಷಾರಾಗಿದೆ, ಯಾಕಂದ್ರೆ ಅರ್ಧಾಷ್ಟಮ ಶನಿಯ ಪೀಡೆ ತುಂಬಾ ಹಿಂಸಾದಾಯಕವಾಗಿರುತ್ತೆ. ಖರ್ಚು ಅಂದ್ರೆ ಖರ್ಚು, ಆಸ್ಪತ್ರೆ ಖರ್ಚುಗಳು ನಿಮಗಲ್ಲ, ನಿಮ್ಮ ತಾಯಿ ಮತ್ತು ಮಾತೃ ಸಮಾನರಿಗೋಸ್ಕರ ನೀವು ಖರ್ಚು ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ನಿಮಗೆ ತಾಪತ್ರೆಗಳು ಈ ತಿಂಗಳು ಇದ್ದಾವೆ. ವ್ಯಾಧಿಗಳು, ಮಾನಸಿಕ ಹಿಂಸೆ, ದೈಹಿಕ ತಳಮಳಗಳು ಜಾಸ್ತಿ ಆಗ್ತಕ್ಕಂಥದ್ದು, ದಾಂಪತ್ಯ ಜೀವನದಲ್ಲಿ ಬಿರುಕುಗಳು, ಬಂಧು ಮಿತ್ರರಲ್ಲಿ ವಿರೋಧಾಭಾಸಗಳು ಉಂಟಾಗುವಂಥದ್ದು, ಈ ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ತೊಂದರೆ ತಾಪತ್ರೆಗಳು ಬರುವಂಥದ್ದು, ಅತ್ಯಂತ ಆತ್ಮೀಯರಿಂದ ಅಪವಾದಗಳನ್ನ ಎದುರಿಸಬೇಕಾಗುತ್ತೆ. ತೊಂದರೆ ತಾಪತ್ರೆಗಳು ಬರ್ತವೆ, ನೆಮ್ಮದಿ ಎಂದು ಸಿಕ್ಕೋದಿಲ್ಲ. ತುಂಬಾನೇ ಹುಷಾರಾಗಿರಿ. ಅಕ್ಟೋಬರ್ನ ತಿಂಗಳಲ್ಲಿ
ನಿಮ್ಗೆ ಅನುಕೂಲ ಮಾಡಿಕೊಡ್ತಕ್ಕಂತಹ ದಿನಾಂಕಗಳದ್ದು ಯಾವ್ದಪ್ಪ ಅಂತಂದ್ರೆ 7ನೇ ತಾರೀಕು, 13ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕು, 29ನೇ ತಾರೀಕು, 30, 31. ಇದಿಷ್ಟು ನಿಮಗೆ ಅನುಕೂಲತೆಗಳನ್ನು ಮಾಡಿಕೊಡ್ತಕ್ಕಂತಹ ದಿನಾಂಕಗಳಾಗಿರುತ್ತವೆ. ಹಾಗಾಗಿ ಈ ದಿನಾಂಕಗಳು ಸ್ವಲ್ಪ ಚೆನ್ನಾಗಿರ್ತವೆ. ಅಷ್ಟು ಮಾತ್ರ ಅಲ್ಲದೆ ನಿಮಗೆ ಯಾವುದೇ ರೀತಿಯಲ್ಲೂ ಈ ಒಂದು ತಿಂಗಳಲ್ಲಿ ಹೊಸ ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಕೈ ಹಾಕಕ್ಕೆ ಹೋಗೋದು ಬೇಡ. ಏನಾದರೂ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಅಥವಾ ಜಾಬ್ ಚೇಂಜ್ ಮಾಡ್ಕೋಬೇಕು ಅಥವಾ ಹೊಸ ಬಿಸ್ನೆಸ್ ಅನ್ನೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದ್ಸಲ ಜಾತಕದ ಅನ್ವಯ ಶುಭ ದಶಾಭೋಕ್ತಿಗಳು ನಡೀತಿದ್ರೆ ಮಾಡಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗೋದು ಬೇಡ. ಯೋಚನೆ ಮಾಡಿ ಜೀವನ ಮುಂದುವರಿಸಿ. ಶುಭವಾಗಲಿ. ಇನ್ನು ಈ ಒಂದು ತಿಂಗಳಲ್ಲಿ ನೀವು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮ, ಮೊದಲನೇದಾಗಿ ಸಾಮಾಜಿಕವಾದ ಪರಿಹಾರ. ಸಾಮಾಜಿಕವಾದ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕು, ಪ್ರಕೃತಿಯನ್ನು ಬೆಳೆಸಬೇಕು, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಈ ಒಂದು ತಿಂಗಳಲ್ಲಿ ನೀವು ಮಾಡಿಕೊಳ್ಬೇಕಾದಂತಹ ಆಧ್ಯಾತ್ಮಿಕ ಪರಿಹಾರ ಏನಪ್ಪ ಅನ್ನೋದನ್ನು ನೋಡೋಣ. ಅದ್ರ ಜೊತೆಗೆ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಎಷ್ಟೋ ಜನರಿಗೆ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತವೆ. ಕೆಲವೊಬ್ಬರಿಗೆ ಪರಿಹಾರಗಳನ್ನ ಹೇಳಿದ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ, ದೃಷ್ಟಿದೋಷಗಳು ಉಂಟಾಗ್ತಿರುತ್ತೆ, ಎಷ್ಟೋ ಕೆಲಸ ಕಾರ್ಯಗಳನ್ನ ಕೈ ಹಾಕಿದ್ರೂ ಸಹ ಆಗದೇ ಇರುವಂತಹ ಸಂದರ್ಭಗಳು ಇರುತ್ತವೆ, ಪ್ರಯತ್ನ ಪಟ್ಟು 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 ಸೋಲ್ತಾ ಇರಬೇಕಾಗುತ್ತೆ. ಅಂಥವರಿಗೆಲ್ಲ ಸರ್ವಕಾರ್ಯ ಸಿದ್ಧಿ ತಾಯಿತವನ್ನ ಇದೇ ಮಾಟ್ಲ ಅಮಾವಾಸ್ಯೆಗೆ ಮಾಡ್ತಾ ಇದ್ದೆ. ಈ ಮಹಾಲಯ ಅಮಾವಾಸ್ಯೆ ಮತ್ತು ದಸರಾ ಹಬ್ಬದ ಸಂದರ್ಭಕ್ಕೆ ಬರುವಂತಹ ಈ ವಿಶೇಷವಾದಂತಹ ಪರ್ವ ಕಾಲದಂದು ಆ ವಿಶೇಷವಾದಂತಹ ಮೂಲಿಕಾ ತಾಯಿತವನ್ನು ಮಾಡ್ತಾ ಇದ್ದೆ. ಅದನ್ನ ನೀವು ಬಲಗಡೆ ತೋಳ್ನಲ್ಲಿ ಅಥವಾ ಸೊಂಟದಲ್ಲಿ ಧರಿಸೋದ್ರಿಂದ ನಿಮ್ಗಾಗುವಂತಹ ದೃಷ್ಟಿದೋಷಗಳು, ಕೃತಿಮ ದೋಷಗಳು, ಮಾಟಮಂತ್ರ ದೋಷಗಳು ಅಥವಾ ಇನ್ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ನಮ್ಗೆ ಎಲ್ಲಾ ವಿಧದಲ್ಲೂ ತಡೆ ಆಗ್ತಾ ಇದೆ ಅಂತ ಅಂದುಕೊಂಡಿದ್ರೆ ಆ ತಾಯಿತವನ್ನ ಧರಿಸೋದ್ರಿಂದ, ಬೆಳ್ಳಿಯಂತೂ ಅಥವಾ ಚಿತ್ತಾಳೆ ತಾಯಿತವನ್ನ ಧರಿಸೋದ್ರಿಂದ ನಿಮ್ಗೆ ಅನುಕೂಲತೆಗಳು ಉಂಟಾಗುತ್ತೆ. ನಿಮ್ಮ ಹಣದ ವಸತಿಯ ಅನುಕೂಲವಾಗಿ ಬೆಳ್ಳಿಯದ್ದು ಬೇಕು ಅಥವಾ ಇದರದ್ದು ಹಿತ್ತಾಳದ್ದು ಬೇಕು ಅಂತ ಯೋಚನೆ ಮಾಡಿಕೊಂಡು ಅದನ್ನ ಧರಿಸ್ಕೊಂಡು ನೀವು ಧರಿಸ್ಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಅನುಕೂಲವಾಗ್ಲಿ. ಇನ್ನು ಈ ಒಂದು ತಿಂಗಳಲ್ಲಿ ಮಾಡಬೇಕಾದಂತಹ ಸ್ತೋತ್ರದ ಪಠಣನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ಕುಮಾರಸ್ವಾಮಿಯ ಸ್ತೋತ್ರದ ಪಠಣವನ್ನು ಮಾಡಿ, ಕುಮಾರಸ್ವಾಮಿಯ ಪೂಜೆಯನ್ನು ಮಾಡಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ. ಇದಾಗಿತ್ತು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.